ಕರಸೇವಕನ ಬಂಧನದ ವಿಚಾರದಲ್ಲಿ ಜೋರಾದ ರಾಜಕೀಯ ಶ್ರೀಕಾಂತ್ ಪೂಜಾರಿ ರಿಲೀಸ್ಗೆ ಪ್ರತಿಭಟಿಸಿದವರ ಮೇಲೆ ಎಫ್ಐಆರ್ ಆಗಿದೆ ಅಶೋಕ್ ಸೇರಿ ನಲವತ್ಮೂರು ಜನರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿನ್ನೆ ತಾನೇ ಕರಸೇವಕ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆದರು ಈಗ ಶ್ರೀಕಾಂತ್ ಪೂಜಾರಿ ರಿಲೀಸ್ಗೆ ಪ್ರತಿಭಟನೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಶೋಕ್ ಸೇರಿ ನಲವತ್ಮೂರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಶೋಕ್ ಬೆಲ್ಲದ್ ಮಹೇಶ್ ತೆಂಗಿನ್ಕಾಯಿ ಪ್ರದೀಪ್ ಶೆಟ್ಟರ್ ಸೇರಿ ನಲವತ್ತೆರಡು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ನ ಅಲ್ತಾಫ್ ದೂರಿನ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟ ಆರೋಪ ಹಾಗೇನೆ ಭಾಷಣದ ವೇಳೆ ಮುಖ್ಯಮಂತ್ರಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ನಲವತ್ಮೂರು ಜನರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಾನು ಕರಸೇವಕ ನನ್ನನ್ನು ಬಂಧಿಸಿ ಎನ್ನುವಂತಹ ಅಭಿಯಾನ ಮಾಡಿತ್ತು ಬಿಜೆಪಿ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಮತ್ತೊಂದು ಕಡೆ ಭಾಷಣದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತ ಆರೋಪದ ಅಡಿ ಎಫ್ಐಆರ್ ದಾಖಲಾಗಿದೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಆಗ್ತಾ ಇದ್ದಂತೆ ಬಿಜೆಪಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿತ್ತು ರಾಮ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಬಂಧನ ಮಾಡಿದೆ ಅನ್ನುವಂತ ಒಂದಿಷ್ಟು ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆ ಮಾಡಿತ್ತು ಈ ಒಂದು ವಿಚಾರ ರಾಜ್ಯಾದ್ಯಂತ ಭಾರಿ ವ್ಯಾಪಕವಾಗಿ ಸುದ್ದಿಯಾಗಿತ್ತು ಈಗ ಶ್ರೀಕಾಂತ್ ಪೂಜಾರಿ ಅವರನ್ನ ರಿಲೀಸ್ ಮಾಡಲಾಗಿದೆ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಎ ಒನ್ ಆಗಿ ಆರ್ ಅಶೋಕ್ ಅನ್ನ ಮಾಡಲಾಗಿದೆ ಎ ಟು ಆಗಿ ಅರವಿಂದ್ ಬೆಲ್ಲದ್ ವಿಪಕ್ಷ ಉಪನಾಯಕ ಇವರು ಆರ್ ಅಶೋಕ್ ವಿಪಕ್ಷ ನಾಯಕ ಇನ್ನ ಎ ತ್ರೀ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಶಾಸಕರು ಇವರು ಇವರ ಇವರೆಲ್ಲರನ್ನ ಸೇರಿ ಒಟ್ಟು ನಲ್ವತ್ ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನ ಎ ಸೆವೆನ್ ಎಂಆರ್ ಇನ್ನ ಅದಾದ್ಮೇಲೆ ಎ ಏಟ್ ಪ್ರದೀಪ್ ಶೆಟ್ಟರ್ ವಿಧಾನ ಪರಿಷತ್ ಸದಸ್ಯ ಇವರು ಸೊ ನಲ್ವತ್ ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಗಿದ್ದಾದ್ರೂ ಯಾಕೆ ಮೂವತ್ತೊಂದು ವರ್ಷಗಳ ಬಳಿಕ ಕೇಸ್ ರಿಓಪನ್ ಆಗಿದ್ಯಾಕೆ ಅಯೋಧ್ಯೆ ಕೇಸ್ ಬಗ್ಗೆ ಏನಂತಾರೆ ಶ್ರೀಕಾಂತ್ ಪೂಜಾರಿ ಈಗಾಗಲೇ ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಮಾಡಿತ್ತು ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆಗಳಿದ್ದಾವೆ ಅಯೋಧ್ಯೆ ಕೇಸ್ ಬಗ್ಗೆ ಹಾಗಿದ್ರೆ ಶ್ರೀಕಾಂತ್ ಪೂಜಾರಿ ಏನ್ ಮಾತನಾಡ್ತಾರೆ ಏನ್ ಹೇಳ್ತಾರೆ ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇನ್ನು ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಕರಸೇವಕರಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಅವರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ಶ್ರೀಕಾಂತ್ ಪೂಜಾರಿ ಅವರೇ ಹೇಗಿದ್ದೀರಿ ನಮಸ್ಕಾರ ಎಸ್ ಶ್ರೀಕಾಂತ್ ಪೂಜಾರಿ ಅವರೇ ನಿಮ್ಮ ಬಂಧನವಾದ ಮೇಲೆ ದೊಡ್ಡ ರಾಜಕೀಯ ಸಮರವೇ ಆಗ್ತಾ ಇದೆ ಈ ವಿಚಾರಕ್ಕೆ ನೀವೇನು ಹೇಳ್ತೀರಿ ಅಂತ ಅದರ ಬಗ್ಗೆ ಸರ್ ನಾವು ಅದರದ್ದು ಶ್ರೀರಾಮುಸಲಾಗಿ ನಾನು ಹೋರಾಡ್ತಿದ್ದೆ ಹೋರಾಟಿಸಲಾಗಿ ಅದು ಬಂಧನ ಮಾಡಿದ್ರವ್ರು ನಾವು ಇವರು ಬರೋಮಲ್ಲಿ ಎಲ್ಲಾ ಕೇಸು ಖುಲ್ಲಾ ಮಾಡ್ಕೊಂಡ ಬಂದಿದ್ದರು ನಾ ಬೆಳಗಾವಿಂದ ಮೊದಲು ಹೋಗಿದ್ದೆ ನಾನು ಒಂದು ಮೂವತ್ತೆರಡು ವರ್ಷ ಹಿಂದೆ ಹೋಗಿದ್ದೆ ನಾವು ಎಂಟು ಮಂದಿ ಹೋಗಿದ್ದೇವೆ ಎಂಟು ಮಂದಿ ಅದರೊಳಗೆ ಬಾಳ ಮಂದಿ ಇದ್ರು ಆ ಕಡೆ ಈ ಕಡೆದವ್ರು ಇದ್ರು ಭಾಳ ಮಂದಿ ಇದ್ರು ನಾವು ಅವಾಗ ಮುಗಿಸ್ಕೊಂಡ್ ಬಂದಿದ್ದೆ ಸರ್ ಕೇಸು ಈ ಕೇಸ್ ಮತ್ತ ಐತೆ ಅಂತ ಹೇಳಿ ನನಗೆ ಮತ್ತೆ ಪೊಲಿಟಿಷಿಯನ್ ಕರ್ಕೊಂಡು ಹೋಗಿ ಹಾಕಿದ್ರು ಅವರು ಫಸ್ಟ್ ನನಗೆ ಮರಾಠ ಗಲ್ಲಿಯೊಳಗೆ ಪ್ಯಾಕ್ ಮಾಡಿದ್ರು ಸರ್ ಅವರು ಪ್ಯಾಕ್ ಮಾಡಿ ಮರಾಠಗಲ್ಲಿ ನಿನ್ ಕರ್ಕೊಂಡು ಹೋಗಿ ಸ್ವಲ್ಪ ಮನಿಗೆ ರೇಷನ್ ತಗೊಂಬರೋದೈತಿ ಬಾ ಅಂಥೇಳಿ ಅವ ದಾಸರಣ್ಣ ಅಂತ ಕರೆದ್ರು ನಾನು ದೋಸ್ತಿ ಪ್ರಕಾರ ಸಲಾಗಿ ನಡ್ರಿ ಸರ್ ಹೋಗು ನಡ್ರಿ ಅಂತೇಳಿ ಕರ್ಕೊಂಡು ಹೋಗಿ ನಾವು ಸ್ವಲ್ಪ ಹಾಜರಿದ ಹಾಕುದೈತಿ ಪಾ ನೈಟ್ ಇಂದ ಹಾಜರಿ ಹಾಕೋದೈತಿ ಅಂತೇಳಿ ನಾನು ಕರ್ಕೊಂಡು ಕರ್ಕೊಂಡೋದ್ರು ಕರ್ಕೊಂಡು ಹೋಗಿ ಹೊರಗಿಂದ ಅಲ್ಲಿ ಒಳಗಿಂದ ಪೊಲೀಸರ್ ಕಳಿಸಿದ್ರು ಒಂದು ಹವಾಲ್ದಾರ ಒಂದು ಪೊಲೀಸರ ಕಳಿಸಿ ನಿಂದ ಕೇಸ್ ಅದಾವಲ್ಲ ನಿಮ್ಮ ಮತ್ತಂದ್ರೆ ನನ್ನ ಕೇಸ್ ಯಾವಿಲ್ಲ ನಾನು ಅದು ಬರಂಗಿಲ್ಲ ಒಳಗಡೆ ಅಂದ ಎಲ್ಲ ನೀ ಬರಲಿಲ್ಲ ಅಂದ್ರು ಎಳ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಯಾಕೆ ಎಳ್ಕೊಂಡ್ ಹೋಗ್ತೇನೆ ಕಳು ಮಾಡೇನ್ ತುಡುಗ ಮಾಡಿ ನಿಮ್ಗೆ ಯಾಕೆ ಬರಕ್ಕೆ ಹೋಗ್ಲಿ ಬರ್ತೇನೆ ನಂಗೆ ಯಾರು ಕೇಳ್ತೇನೆ ನಡ್ರಿ ಅಂತ ಹೇಳಿ ಬಂದೆ ನಾನು ಏ ಗಾಡಿ ಹಾಕಿನಿ ಅಂತ ಗಾಡಿ ಒಳಗೆ ಹಾಕಂಗಿಲ್ಲ ಮನೆಗಡೆ ಹಚ್ಚಿ ಹೋಗ್ತೇನೆ ನನ್ನ ಗಾಡಿ ಒಳಗೆ ಹಚ್ಚಂಗಿಲ್ಲ ನಾನು ಅಂತ ಹೇಳಿ ಅಷ್ಟ ಅಂದ್ಕೂಳೆ ಒಳಗ್ ಕರ್ಕೊಂಡ್ ಹೋದ್ರು ಹೋದೆ ನಾನು ಹೋದೆ ನಿನ್ನ ಕೇಸ್ ಕೇಸ್ ಐತಲ್ಲ ಅಂತಿದ್ರು ನನ್ನ ಕೇಸ್ ಯಾವಿಲ್ಲ ಸರ ನನ್ನ ಎಲ್ಲ ಬಿಡುಗಡೆ ಆಗ್ಯಾವ ಅಂದ್ರ ಏ ಮತ್ತೆ ಕೇಸ್ ಅದ ಮತ್ತೆ ಎಷ್ಟು ದಿನ ನೀವು ಹುರಾಗಿದ್ದಲ್ಲ ಅಂತ ನಮ್ಮ ಹಳೇ ಬಳಿ ಕಸ್ಬಾ ಪೊಲೀಸ್ ಸ್ಟೇಷನ್ ಇಂಡಿಪಾಂಪ್ ಪೊಲೀಸ್ ಟೇಷನ್ದೊಳಗಿಂದ ಹತ್ತತ್ತು ಮಂದಿ ನಿಮ್ಮ ಕಡೆ ಬಂದಾರ ಸರ್ ಎಲ್ಲ ಇಲ್ಲಿ ಇದ್ದವರು ಅಲ್ಲಿ ಬಂದಾರ ನಿಮ್ಮ ಕಡೆನ ಇವರು ಗೊತ್ತೈತೆ ಅಂತ ಹೇಳಿ ನನಗೆ ಹಿಡ್ಕೊಂಡ್ ಬಂದಾರ ಇವರು ಇವ್ರು ಯಾರು ಗೊತ್ತಿದ್ರು ನಮಗೆ ಎಲ್ಲಾರು ಗೊತ್ತಿದ್ದವರು ನಮ್ಮ ಕೂಡ ಬಂದು ಊಟ ಇವರು ನಮ್ಮ ಸರ್ಕಲ್ ನಮ್ಮ ಏರಿಯಾದೊಳಗೆ ಬಂದು ಊಟ ಮಾಡ್ಯಾರು ಊಟ ಮಾಡಿ ರಾತ್ರಿಗೆ ಬಂದು ಕುಡ್ಕೊಂಡ್ ಗಿಡ್ಕೊಂತ ಅಲ್ಲಿ ಊಟ ಮಾಡಿ ಹೋಗ್ತಿದ್ರು ಅವರು ಈಗೇನು ಗೊತ್ತಿಲ್ಲ ರೀ ಈಗ ಹಿಡ್ಕೊಂಡ್ ಬಂದಾರಲ್ಲ ರೀ ಒಂದೇನ ಇದು ಹದಿನೈದು ದಿವ್ಸ ಒಂದು ತಿಂಗಳಿಂದ ನನ್ನ ಕೂಟ ಅಡ್ಡಾಡಕತ್ತಿದ್ರು ಅವರು ಇವರು ಇಲ್ಲಿ ಅಡ್ಡಾಡಿ ಆ ಸುದ್ದಿ ಹೇಳಿಲ್ಲ ನನಗೆ ನನಗೆ ಇಲ್ಲಿಂದ ಮರಾಠಗಲ್ಲಿಂದ ಬೆನ್ ಹತ್ತಿ ಪ್ಯಾಸೆಂಜರ್ ಬಿಟ್ಟು ಹೊಸೂರ್ಲಿಂದ ಬರೋ ಮುಂದೆ ನನಗೆ ರೇಷನ್ ತರೋದೈತಿ ಅಂತ ಹೇಳಿ ಕರ್ಕೊಂಡ್ ಬಂದ್ ಇಲ್ಲಿ ಭೇಟಿ ಮಾಡ್ಕೊಂಡ್ ಬಂದಾರ ಇಲ್ಲಿ ಬಂದ್ ಕೇಸ್ ಐತೆ ಅಂತ ಹೇಳಿದ್ರೆ ಹೆಂಗೆ ಸರ್ ಅಂದೆ ಹ್ಮ್ ಹ್ಮ್ ಇನ್ನ ನಿಮ್ಮ ನನಗ ಹತ್ತೂರಿಗೆ ಕ್ಯಾಚ್ ಮಾಡ್ಯಾರೀ ಹತ್ತೂರ್ಲಿಂದ ಹನ್ನೊಂದೂರು ಮಠ ನನಗ ಪೀಕೂಜಾರಿ ನಿಮ್ಮ ಅಯೋಧ್ಯೆ ಕರಸೇವೆ ಹೋರಾಟ ಹೇಗಿತ್ತು ಅವಾಗಿಂದ ನೆನಪು ನೆನ್ಪ ಸರ್ ಅವಾಗ ರೀ ಒಂದು ಇಪ್ಪತ್ತು ವರ್ಷ ಹಿಂದೆ ನಾವು ಸಣ್ಣ ವಯಸ್ಸೊಳಗಿದ್ದೇವ್ರು ಸರ್ ಹೋಗಿದ್ದೆವು ನಾವು ಹೋಗೋ ಟೈಮಾಗೆ ನಂಗೆ ಪ್ಯಾಕ್ ಮಾಡ್ಕೊಂಡ್ರೆ ಅವರು ಹ್ಞೂ ಅಯೋಧ್ಯಕ್ಕೆ ಹೇಳಿ ಹೊಂಟಿದ್ದೇವ್ರು ನಾವು ನಮಗೆ ಅವರು ಅಲ್ಲಿ ಇದ್ರ ಕಡೆ ಸ್ಟೇಷನ್ ಕಡೆ ಹಿಡ್ಕೊಂಡ್ರು ನಮಗವ್ರು ಹಿಡ್ಕೊಂಬಂದು ಅದ್ರೊಳಗೆ ಕೇಸೊಳಗೆ ಕಳಿಸ್ಬಿಟ್ರೆ ಸರ್ ಅವ್ರು ನಾವು ಹ್ಞೂ 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 ಈಗ ಮ ಈಗ ಹಿಡ್ದಿದ್ದು ರೇಲ್ ಅಂತ ಹೇಳಿದ್ರೆ ಈಗ ಈಗ ಇದು ರೇಷನ್ ತರೋದೈತೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಯಾರ ಸರ್ ಅವ್ರು ಹ್ಞೂ ಇನ್ನ ಇನ್ನ ಶ್ರೀಕಂತ್ ಪೂಜಾರಿ ಕೇಸ್ ಐತಿ ಬಾ ಅಂತ ಹೇಳಿಲ್ಲ ಆಮೇಲೆ ಸಾಹೇಬ್ ಕಡೆ ಕೇಳಿ ಸರ ಮತ್ತೆ ಹೇಳಿ 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 ನನಗೆ ಅಂತ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ನಡ್ರಿ ಸರ್ ಅಂತ ಹೇಳಿ ಹೋದವ್ರು ಕೂಟ ಕೇಸ್ ಆದೈತೆ ಯಾವ್ದು ನಮ್ಮ ಕೇಸ್ ಆಗಿಲ್ಲ ಅಂದ್ರೂ ಹೋಗಿ ಅವ ಸಾಹೇಬ ಕೇಸ್ ಅದಾವ ನೀನು ಅಂದ್ರ ಕೇಸ್ ಕರ್ಕೊಂಡು ಹೋದ್ರೆ ಇಲ್ಲಿಂದ ಹತ್ತುವರಿಗೆ ಪ್ಯಾಕ್ ಮಾಡಿದ್ರು ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋದ್ರು ಹನ್ನೆರಡು ಗಂಟೆಕ ಅಲ್ಲಿ ಹನ್ನೆರಡು ಗಂಟೆ ಕರ್ಕೊಂಡು ಹೋದ್ರು ಅವರು ಮೇಡಮ್ ಬರ್ ಕೇಳಿದ್ರು ನಿನ್ನ ಚಾರ್ಜ್ ಶೀಟ್ ಸಂಬಂಧ ಏನಾರು ಕೊಟ್ಟಾರನ್ಪಾ ಏನು ಕೊಟ್ಟಿಲ್ಲ ಸರ ಮೇಡಮ್ ರಂಗ ಡೈರೆಕ್ಟ್ ತಗೊಂಬಂದಾರ ಇವ್ರು ನಾನು ರಕ್ಷೆ ನಡ್ಸಾತಿದ್ದೆ ನಾನು ಕರ್ಕೊಂಬಂದಾರ ಅಂದ್ರು ಇವ್ರು ಹ್ಯಾಂಗ್ರಿ ಅಂದ್ರೆ ಎ ಪಿ ಪಿ ಕೇಳಿದ್ರೆ ಇವ್ರಿಗೆ ಸಮನ್ಸ್ ಕೊಟ್ಟಿಲ್ಲ ಜಾರಿ ಮಾಡಿಲ್ಲ ಏನಿಲ್ಲ ಮತ್ತೆ ಹೆಂಗೆ ಕರ್ಕೊಂಬಂದಿರಿ ಅವ್ನ ಕೈ ಎರಡು ಆಪ್ರೇಷನ್ ಆಗ್ಯಾವು ಒಂದು ಕೈ ಲೀಕೇಜ್ ಆಗ ಅಂದ್ರೂ ಕರ್ಕೊಂಬಂದಿವಿ ಒಳಗೆ ಹ್ಯಾಂಗಿದೆ ಅಂತ ಕೇಳಿಕೊಳ್ಳಿ ಇವರು ಮಾತಾಡಿಲ್ಲಾರ ಗೋಣ್ ತಳಗಾಕಿ ಕುಂತ್ ಬಿಟ್ರಲ್ಲಿ ಆಮೇಲೆ ನನಗೆ ಎರಡು ಗಂಟೆ ಮಟ್ಟ ಅಲ್ಲಿಂದು ಹೊರ ಕುಂದರ್ಸಿ ಸಲ ಒಳಗ್ ಕುಂದರ್ಸಿದ್ರ ಪೊಲೀಸರ್ ಏನಾರ ಹೊಡದ್ರ ಅಂತ ಇದ್ರೆ ನಾ ಇಲ್ಲ ಇಲ್ರಿ ಸರ್ ಅಂತ ಹೇಳಿ ಆಮೇಲೆ ಹಾಂ ಹೊರಗೆ ಕುಂದ್ರ ಅಂತ ಹೊರಗೆ ಕುಂತೆ ನನಗೆ ಏಳು ಗಂಟೆಗೆ ತೊಗೊಂಡ್ ಹೋಗಿ ಸಬ್ಜಲ್ದೊಳಗೆ ಕಳಿಸಿದ್ರು ಓಕೆ ಆ ಸಬ್ಜಲ್ದೊಳಗು ಕೇಳಿದ್ರಿ ಅವ್ರು ಹಿಂಗೆ ಲೀಕೇಜ್ ಕೈ ಲೀಕೇಜ್ ಆಗೈತಿ ಹೆಂಗ್ರಿ ಅವ್ರದ್ದು ಮತ್ತು ನಾ ಜವಾಬ್ದಾರಿ ಯಾರು ಅಂತ ಹೇಳ್ತವ್ರಿ ನಾವು ಹೋಗ್ತೇವೆ ಬಂದು ಬಂದ್ ಕಿಮಿಕ್ ಅಂತ ಅಂತಿದ್ರ ಒಂದು ದಿನ ಬಿಟ್ಟರೆ ಎರಡು ದಿನ ಬಿಟ್ರೂ ಮೂರನೇ ಬಂದು ಕರ್ಕೊಂಡು ಕರ್ಕೊಂಡೋದ್ರ ಸರ್ ಅದು ಹ್ಮ್ 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 ಇದು ಅಷ್ಟೇ ಇದು ಬ್ಯಾಂಡೇಜ್ ಮಾಡ್ಕೊಂಡ್ಬಂದ್ ಮತ್ತೆ ಬಿಟ್ಟ ಹೋಗ್ಬಿಟ್ರಿ ಅವ್ರು ಹ್ಮ್ ಹ್ಮ್ ಇನ್ನ ಶ್ರೀಕಂತ್ ಪೂಜಾರಿ ಅವರೇ ನೀವು ಜೈಲಲ್ಲಿ ಇದ್ದಾಗ ಒಳಗಡೆ ಇದ್ದಾಗ ಬಿಜೆಪಿ ಅವರು ಪಿಯವ್ರು ಯಾರಾದ್ರು ಬಂದಿದ್ರಾ ಇನ್ನ ಕೇಂದ್ರ ನಾಯಕ್ರು ಯಾರಾದ್ರು ನಿಮ್ಮನ್ನ ಮಾತ್ನಾಡ್ಸಿದ್ರಾ ಮುಂದಿನ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ ಅಂತ ಯಾರು ಇಲ್ಲ ಸರ್ ಹ್ಮ್ ಬಿಜೆಪಿ ಅವರು ಯಾರು ಬಂದ್ ಮಾತಿಲ್ಲ ಸರ್ ಯಾರು ಭೇಟಿ ಆಗಿಲ್ಲ ಸರ್ ಹ್ಮ್ ಮೂರ್ ಮುತ್ತಾಲಿಕರು ಒಬ್ಬರು ಬಂದಿದ್ರು ಸರ್ ಓಕೆ ಹ್ಮ್ ಹೇಳಿದ್ರು ಅವರು

ಸರ್ ಹೋಗವ ನನ್ ಮತ್ತೆ ಹ್ಮ್ ಹ್ಮ್ ಅಯೋಧ್ಯೆ ಅಯೋಧ್ಯೆಗೆ ಆಹ್ವಾನ ಬಂದಿದೆ ನಿಮ್ಮನ್ನ ಕರೆದಿದ್ದಾರೆ ಅಯೋಧ್ಯೆಗೆ ಈಗ ಏನು ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಸರ್ ನಮ್ಮ ಕಡೆ ಒಂದು ಅವರು ಒಬ್ಬರು ಪಿಯವರು ಕರ್ಕೊಂಡು ಹೊಂಟಿದ್ದರು ಸರ್ ನಾನು ಆರು ಸಾವಿರದ ಏಳ್ನೂರು ರೂಪಾಯಿ ತುಂಬಿದ್ದೆ ನಾನು ನಾನು ಹೋಗ್ತೇನೆ ಅಂತ ಹೇಳಿ ಬರ್ತೇನೆ ನಾನು ಅಂಥೇಳಿದೆ ನಡೀಪಾ ಅಂತೇಳಿ ಕರ್ಕೊಂಡು ಹೋಗಿದ್ರೆ ಅದರ ಸಲಾಗಿ ನನಗೆ ಪ್ಯಾಕ್ ಮಾಡಿದ್ರೆ ನನಗೆ ಗೊತ್ತಾಗಲಿಲ್ಲ ಸರ್ ಅದು ನಾನು ಅವ್ರ ಹತ್ತೊಂಬತ್ತು ತಾರೀಕಿಗೆ ಹೋಗೋರು ನಾವು ಹದಿನೈದು ಮಂದಿ ಹ್ಞೂ 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 ಇನ್ನ ಎಷ್ಟೋ ವರ್ಷಗಳ ಕನಸಿದು ಆ್ಯಕ್ಚುಲಿ ರಾಮ ಪ್ರತಿಷ್ಠಾಪನೆ ರಾಮ ಮಂದಿರ ನಿರ್ಮಾಣದ್ದು ಈಗ ರಾಮ ಪ್ರತಿಷ್ಠಾಪನೆ ಆಗೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ ಜನವರಿ ಇಪ್ಪತ್ತೆರಡರಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಈ ವಿಚಾರ ಫುಲ್ ಖುಷಿ ಆಗ್ತೇನೆ ಸರ್ ಅದರ ಸಲಾಗಿ ಹೋರಾಟ ಮಾಡ್ತಿದ್ದೆ ನಾನು ಶ್ರೀರಾಮ ಮಂದಿರ ಸಲಾಗಿ ನಾ ಹೋರಾಟ ಮಾಡ್ತಿದ್ದೀವ್ರು ಪ್ರತಿಯೊಂದನ್ನು ಒಂದನ್ನು ಏನಾರಾಗಬೇಕಂತ ಹೇಳಿದ್ರೆ ರಾಮಂದು ಹೆಸರು ತೋಲಾರದ ಎಲ್ಲಿ ಹೋಗ್ತಿದ್ದಿಲ್ಲ ನಾನು ಹ್ಮ್ ರಾಮನ್ ಉತ್ತಾರ ತಗೊಂಡ್ ಹತ್ತಿ ಹೊರ ಹೋಗ್ತಿದ್ರು ನಡೆಸಬೇಕಾದ್ರು ನಡೆಸಬೇಕಾದ್ರೂ ಎಲ್ಲರೂ ಒಂದು ಘಟನೆ ಅಲ್ಲಿ ಹ್ಮ್ ಹ್ಮ್ ಇನ್ನ ಶ್ರೀಕಾಂತ್ ಪೂಜಾರಿ ಅವರೇ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ ನಿಮ್ದು ಅಂತ ಯಾಕಂತಂದ್ರೆ ಈಗ ಹಳೆ ಕೇಸ್ಗಳು ಇದಾವೆ ಅನ್ನುವಂತ ಒಂದಿಷ್ಟು ಮಾತುಗಳು ತಳುಕಾಗ್ತಾ ಇತ್ತು ಈಗ ನೀವು ಹೇಳ್ತಿದ್ದೀರಾ ಇಲ್ಲ ಯಾವ್ದು ಹಳೆ ಕೇಸ್ಗಳೆಲ್ಲ ಕುಲಾಸೆ ಖುಲಾಸೆ ಆಗಿದೆ ಅಂತ ಹೇಳ್ತಿದ್ರಿ ಸೊ ಈಗ ನೋಡಿದ್ರೆ ಈಗ ಕರ್ಕೊಂಡೋಗಿ ಬಂಧನ ಆಯಿತು ಈಗ ರಿಲೀಸ್ ಆಯಿತು ಸೊ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು ಅಂತ ಮುಂದಿನ ಹೋರಾಟ ಅಂತ ಹೇಳಿದ್ರೆ ಅವ್ರು ಕಾಂಗ್ರೆಸ್ ಚಲಾವಣೆ ರೀ ಅವ್ರದ್ದು ಐತಲ್ಲ ಈಗ ಹಿಂಗಾಗಿ ಅವ್ರು ಹೋರಾಟ ಆಗತ್ತಾರ ಮುಂದೆ ನಮ್ದು ರಾಜಕೀಯ ಬಂತಂದ್ರೆ ನಾವು ಬಿಜೆಪಿ ಬಂತಂದ್ರೆ ನಾವು ಏನ್ ಕೇಳ್ತೇವ್ರಿ ನಾವು ಮಾಡೋರ ಮುಂದಕ್ಕೆ ಮುಂದೆಲ್ಲಾರು ಅಂತ ಅಂತಕೊಂದ್ರ ಅವರು ನಾವು ಬಿಡೋದನ್ನೆಲ್ಲ ಅದಕ್ಕೆ ಅದ್ರೂ ರಾಮನ್ ಇರ್ತೀವಿ ಇಲ್ಲ ಹೋದ್ರೂ ರಾಮನ್ ಸಲಾಗಿ ಹೋಗ್ತೇವೆ ನಾವು ಹ್ಮ್ 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 ಇನ್ನ ನೀವು ಅರೆಸ್ಟ್ ಆದ್ರಲ್ಲ ಅರೆಸ್ಟ್ ಆದ್ಮೇಲೆ ಇಡೀ ದೇಶದಲ್ಲೇ ಶ್ರೀಕಾಂತ್ ಪೂಜಾರಿ ಹೆಸರು ಬಹಳಷ್ಟು ಸದ್ದು ಮಾಡ್ತು ಇನ್ನ ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಪ್ರೊಸ್ಟೆ ಪ್ರೊಟೆಸ್ಟ್ ಮಾಡ್ತು ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಿ ಅಂತ ಬಿಜೆಪಿ ನಾಯಕರಂತೂ ನಿಮ್ ಬೆಂಬಲಕ್ಕೆ ನಿಂತಿದ್ರು ಪ್ರತಿ ದಿನ ಪ್ರೊಟೆಸ್ಟ್ ನಿಮ್ಮ ಬಂಧನ ಆದ್ಮೇಲೆ ಈ ವಿಚಾರ ಮಾತನಾಡೋದಾದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್ ಮೀಡಿಯಾದಗು ಧನ್ಯವಾದ ನನ್ನಲ್ಲಿಂದ ಆಮೇಲೆ ಎಲ್ಲಾರು ಮಾತಾಡಿದ್ದಕ್ಕೂ ಅವ್ರಿಗೂ ಧನ್ಯವಾದ ಹ್ಮ್ ಒಬ್ಬ ಮಹಿಳೆಯರು ಮಾತಾಡಿದ ಅದಕ್ಕೂ ಧನ್ಯವಾದ ಅಂತ ಹೇಳಿ ಹೇಳ್ತೇನೆ ಸರ್ ನಾನು ಹ್ಮ್ ಹ್ಮ್ ಇನ್ನ ಶ್ರೀಕಾಂತ್ ಪೂಜಾರಿ ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ ಬಹಳಷ್ಟು ಕೇಸ್ ಗಳಿದಾವೆ ಇದು ಬರೀ ರಾಮಮಂದಿರ ಹೋರಾಟ ವಿಚಾರಕ್ಕೊಂದೇ ಅಲ್ಲ ಬೇರೆ ಬೇರೆ ಕೇಸ್ಗಳಿದಾವೆ ಅನ್ನುವಂಥ ಒಂದಿಷ್ಟು ಸುದ್ದಿ ಇತ್ತು ಸೊ ಅವೆಲ್ಲ ಕೇಸ್ಗಳು ಇದಾವೆ ಅವೆಲ್ಲ ಖುಲಾಸೆ ಆದ್ವಾ ಆ ವಿಚಾರಕ್ಕೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಇದೆಯಾ ಏನು ಅಂತ ಎಲ್ಲ ಯಾವೆಲ್ಲ ಖುಲ್ಲಾಗ್ಯಾವ್ರು ಸರ್ ಇದ್ದಿದ್ದು ಆತರು ಇಂಡಿ ಪಂಪ್ ಒಳಗಿದ್ದು ಆತರ ಯಾವ ಕೇಸು ನಮ್ಮ ಏರಿಯಾ ಎರಡು ಏರಿಯಾದ ಬಿಟ್ಟು ಯಾವ ಕೇಸ್ ಇದ್ದಿದ್ದಲ್ಲ ಸರ್ ಇವರು ಮತ್ತೊಂದು ಬೇಕಂತೇಳಿ ನಮ್ಮ ಏರಿಯಾ ಬಿಟ್ಟು ಏರಿಯಾದೊಳಗೆ ಅವರು ಕೇಸು ಅದು ಕೇಸ್ ನಮಗೆ ಸಂಬಂಧಪಟ್ಟಿದ್ದಲ್ಲ ಪಟ್ಟಿದ್ದಲ್ಲ ನಮಗೆ ಅವರಿಗೆ ನೂರು ಫುಟ್ಲಿಂದ ದೇಡ್ನೂರು ಫುಟ್ ದೂರ ಆಗ್ತಿತ್ತು ಸರ್ ದುರ್ಗದ ಬೆಲೆ ಇಲ್ರಿ ಹಳೆ ಬೆಳಿಲಿ ಇಲ್ಲ ರೀ ಅಲ್ಲಿ ಮಠ ಕೇಸ್ ಹಾಕ್ಯಾರ ತಂದು ಹ್ಮ್ ರೀ ಎಲ್ಲ ಕೇಸ್ ಯಾವ ಇಲ್ರಿ ಇನ್ನೂ ಮಠ ನಾನು ಈಗ ಇಲ್ಲಾಂದ್ರೆ ಇಪ್ಪತ್ತು ವರ್ಷ ಆತ್ರಿ ನಾ ಕೋರ್ಟಿಗೆ ಹೋಗಿಲ್ರಿ ಸರ್ ಮಂದಿಗಿನ್ನೂ ಹೆಲ್ಪ್ ಮಾಡಿ ನಾನು ಬಿಡಸಾಕಂತ ಹೋಗೇನೇ ಹೊರತು ನನ್ನ ಕೇಸ್ ಯಾವಿಲ್ಲ ಹ್ಮ್ ಹ್ಮ್ ಈಗ ಮೊನ್ನೆ ಒಂದು ಎರಡು ತಿಂಗಳ ಹಿಂದೆ ನಾನು ಕಸ್ಬಾ ಪೊಲಿಟಿಷನ್ ಲಿಮಿಟ್ ಒಳಗೆ ನಾನು ಹೋಗಿದ್ದೆ ಗಾಡಿ ಸಲಾಗಿ ಒಬ್ಬರು ಬಂದೆ ಪಿ ಎಸ್ ಎಸ್ ಐ ಬಂದು ನನ್ನ ಕೇಳಿದ್ರು ಏನು ಕೇಸ್ ಅದಾವಲ್ಲ ಅಂತ ಹೇಳಿದ್ರ ಅವ್ರು ಕ್ರ್ಯಾಮ್ ಹೇಳಿದ್ರು ಅವನ ಕೇಸ್ ಯಾವಿಲ್ಲ ಎಲ್ಲ ಬಿಡುಗಡೆ ಆಗವು ನಿರ್ದೋಷಿ ಅದನವ ಅಂತ ಹೇಳಿ ಹೇಳಿದ್ರು ಅವಾಗ ಅವ್ರ ಅದಾದ ಮೇಲೆ ಇವ್ರು ಹಿಡ್ಕೊಂಡು ಹೋಗ್ಯಾರ ನೋಡಿ ಸರ್ ಹ್ಮ್ 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 ಪೇಟೆ ಲಿಮಿಟ್ ಒಳಗೆ ಅದೇನ್ರಿ ನಾನು ಆ ಪೋಲ್ ಸ್ಟೇಷನ್ದೊಳಗೆ ಇಲ್ಲಿಂದ ಭಾಳನು ಆಗಂಗಿಲ್ಲ ರೀ ಅದು ಅರ್ಧ ಕಿಲೋಮೀಟರ್ ಆಗ್ತೈತಿ ಹ್ಮ್ ಹ್ಮ್ ಅರ್ಧ ಕಿಲೋಮೀಟರ್ ರೀ ಇಲ್ಲಿಂದ ಒಂದು ಹದಿನೈದು ಹೆಜ್ಜೆ ಹಾಕಿದ್ರೆ ಕಸ್ಬಾಬು ಪೊಲ್ ಸ್ಟೇಷನ್ ರೀ ಈಗ ಆಗಿ ಹತ್ತ ಕಡೆ ರೀ ಅದು ಹಾ ಒಂದು ಅರ್ಧ ಕಿಲೋಮೀಟ್ರೂ ಆಗಂಗಿಲ್ಲ ಹ್ಮ್ 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 ಹ್ಞೂ ಹ್ಞೂ ಇವಾಗ ನಮ್ಮ ಸಿಬ್ಬಂದಿ ಇಲ್ಲಿ ಇದ್ದು ಇಂಡಿ ಪಂಪ್ ಇದ್ದವರು ಹತ್ತು ಮಂದಿ ಅಲ್ಲ ಇದ್ದಾರೆ ಸರ್ ಹಾ ಹಾ ಹಾಂ ಇವಾಗ ಸರ್ಕಾರ ಏನು ಹೇಳ್ತಿದೆ ಅಂತಂದ್ರೆ ಈಗ ನಮ್ಮ ಇದು ರೀ ಇಂಡಿ ಪಂಪು ಹಾಂ ಹೇಳಿ 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 ಎಲ್ಲ ಕ್ಲಿಯರ್ ಆಗಿಬಿಟ್ಟೇವಲ್ರಿ ಸರ್ ಕ್ಲಿಯರ್ ಆಗ್ಯಾವ ನಾನು ಯಾವ ಕೆಸ ಇಲ್ಲ ಸರ್ ಹ್ಮ್ ಹ್ಮ್ ಹಾ ಸರ್ ಹ್ಮ್ ಈಗ ಯಾರ ಏನ್ ಹೇಳ್ತಿತ್ತು ಅಂತಂದ್ರೆ ಈಗ ಹಳೆ ಕ್ಲೇಸ್ ಕೇಸ್ ಕ್ಲಿಯರ್ ಮಾಡಬೇಕು ಹಂಗಾಗಿ ಎಲ್ಲೆಲ್ಲಿ ಕೇಸ್ಗಳಿದಾವೆ ಅವೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ಬರೀ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿನ ಒಬ್ಬರನ್ನೇ ಬಂಧನ ಮಾಡಿಲ್ಲ ನಾವು ಹಳೇ ಕೇಸ್ಗಳಲ್ಲಿ ಯಾರ್ಯಾರಿದ್ರಲ್ಲ ಅವ್ರನ್ನ ಕರ್ಸ್ಬಿಟ್ಟು ಅದು ಏನೇನಿದೆ ಅಲ್ಲ ಅದ್ರ ಬಗ್ಗೆ ಇತ್ಯರ್ಥ ಮಾಡ್ತಿದೀವಿ ಅನ್ನೋಂತ ಹೇಳಿಕೆ ಕೊಡ್ತು ಇಲ್ಲಿ ನೋಡಿದ್ರೆ ಇಲ್ಲಿ ರಾಮ ಭಕ್ತನ್ ಬಂಧನ ಆಯ್ತು ಇದೇ ವಿಚಾರ ಇಟ್ಕೊಂಡು ಬೇಕಂತ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂತ ಒಂದಿಷ್ಟು ಚರ್ಚೆಗಳಾಯ್ತು ಸೊ ಈ ವಿಚಾರಕ್ಕೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಕಾಂಗ್ರೆಸ್ ಅವ್ರು ಬೇಕಾದ ಕೇಸನ್ನು ಹಾಕ್ಬೋದಲ್ರಿ ಸರ್ ಅವರು ಈಗ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳ್ಬೇಕಲ್ಲ ನಮ್ದು ನಾಳೆ ಬಿಜೆಪಿ ಬಂತಂದ್ರೆ ನಾವು ಮಾಡಿ ಅವರಿಗೆ ಈಗ ನಮ್ಮ ಕೇಸದಲ್ಲಂತಾರೆ ದುಡ್ಮಿಗೆ ಹೋಗ್ತಿದ್ದೆ ನಾನು ಇಪ್ಪತ್ತು ವರ್ಷ ಹಿಂದೆ ಬೇರೆ ಕಡೆ ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ನಮ್ಮ ಬಾಬು ಕಟಿಗರ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಆ ಕೇಸ ಎಲ್ಲ ಹಳೆ ಹೋದವು ಶೆರೆ ಮಾರ್ತಿದ್ರು ಹುಷಿ ಬರಿತಿದ್ರು ಅಂತ ಎಲ್ಲ ಸುಳ್ ಸರ್ ಅದು ಮತ್ತೆ ಹೊಟ್ಟಿ ಸಲಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಕೊಟ್ಟು ನಡೆಸ್ತಿದ್ರು ಕಾಂಗ್ರೆಸ್ ಅವ್ರು ಕೊಟ್ಟು ನಡೆಸ್ತಿದ್ರು ನಮಗ ಇನ್ನು ಬಂದಾಗ ಏನಾದ್ರು ಕಾಂಗ್ರೆಸ್ ಅವ್ರು ಕೊಟ್ರಿ ನಮಗೆ ಈ ಈಗ ಇವ್ರ ಅದಾರಲ್ರಿ ಕಾಂಗ್ರೆಸ್ವ್ರ ಅದರಲ್ರಿ ಅವೇನ ಅವಂಗ ತಂದವ್ರಿ ಯಾರೀ ನಾವ್ ತಂದಿದ್ದಲ್ರಿ ಅವ್ರಿಗೆ ನಮ್ಲಿಂದ ಮುಂದೆ ಬಂದವರು ಅವ್ರು ಹ್ಮ್ ಅಬ್ಬಾಯಿಗೆ ಬರ್ಬೇಕಂದ್ರ ನಮ್ಮ ಕಾರಣದಿಂದ ಬಂದ್ನಾವಲ್ರಿ ಅಬ್ಬಾಯಿ ಇನ್ ತಾಯಿಗೆ ಬಂದಾನ್ರಿ ಈಗ ನಮ್ಮ ಎದುರಿಗೆ ನಾವು ಒಳಗೆ ಹೋಗಿ ಬಂದ್ಮೇಲೆ ಈಕೆ ಈಕೆ ರಾಜಕೀಯದೊಳಗೆ ಬಂದಾನ ನಾವು ಅಬ್ಬಾಯಿ ನಮಗೆಲ್ಲ ಭೇಟಿಯಾಗಿ ಮಾತಾಡಿಸಿ ಮತ್ತು ಬೇರೆ ಹೇಳ್ತಾರೀ ಅವ್ರಿಗೆ ಹೇಳಿ ಹೇಳಿ ಮಾತನಾಡ ಮುಕ್ಕಟ ಅವ್ರು ಹುಟ್ಟಿದ್ರು ಸರ್ ನಾವು ಒಳಗಡೆ ಹೋಗುವ ಟೈಮ್ ಹುಟ್ಟಿದ್ರು ಅವರು ಈಗ ನಡ್ತಾ ಬಂದಾರ ಅವರು ಹ್ಮ್ ಓಕೆ ಥ್ಯಾಂಕ್ ಯು ಶ್ರೀಕಾಂತ್ ಪೂಜಾರಿ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಸೊ ಏನೆಲ್ಲ ಆಯಿತು ಏನೆಲ್ಲ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಎಲ್ಲದ್ರ ವಿಸ್ತೃತವಾಗಿ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು